नमस्कार वीक्षक यस न्यूज कर्नाटक एक्सप्रेस तमगेलू स्वागत नानु तौसी ಡಿಮಾರ್ಮಿ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಮಿನಿಜಿ ಗ್ರಾಮದ ಯುವಕನನ್ನು ಅರೆಬೆತ್ತಲೆಗೊಳಿಸಿ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಆಜ್ ಕರ್ನಾಟಕಕ್ಕೆ ವಿಜಯಪುರಕ್ಕೆ ಶಹರ್ ವಿಜಯಪುರ ಶಹರ್ ಮೇ ಡಿಸಿ ಸಾಹಬ್ ಮೆಮೊರಂಡಮ್ ದಿಯಾ ಗಯಾ. ವಿಜಯಪುರ ಜಿಲ್ಲಾಕ್ಕೆ ತಾಳಿಕೋಟಿ ತಾಲೂಕ್ ಮಿನಿಜಿ ಗ್ರಾಮ ಮೇ ಏಕ್ ದಲಿತ್ ವ್ಯಕ್ತಿ ಪರ್ ಮನುವಾದಿವನೇ मारकर उसके ऊपर अत्याचार किया गया है. उन मनवादियों को मैं एक दो बात बोलना चाहता हूँ. यहाँ का भारत का संविधान और कानून बाबा साहेब के नाम से चलता है, नरेंद्र मोदी के बाप के नाम से नहीं चलता है और ना ही नरेंद्र मोदी का कानून है. और मैं कोई पक्ष वाले को डरता नहीं और ना ही बीजेपी वाले को डरता हूँ मैं. अगर मेरे दलित भाई या मुसलमान भाई पर कोई भी अत्याचार किया तो मुझे रुकने की आदत नहीं है. मैं सीधा सीधा डायरेक्ट बोलता हूँ. अगर इसके बाद दलितों के ऊपर अत्याचार किया तो मोदी जी को मैं एक बात बोलता हूँ. मोदी जी साहब, आपको हटाओ करके हम बोलते नहीं, क्योंकि आपका मेरा पर्सनल दुश्मनी भी कुछ भी नहीं है. मैं आपको, अगर हम मोदी को हटाए तो और एक मोदी आता है, और एक मोदी आता तो तीसरा मोदी आता है. हम भीम आर्मी वाले जो मोदी को कहाँ से तैयार करें ना, वो आरएसएस वाले ब्राह्मण वाले हैं, उनको मुक्त करने की हम भीम आर्मी वाले कोशिश करेंगे सब जने मिलकर. और मेरे दलित और मुसलमान भाइयों जो युवा हैं यंगस्टर्स, उनके वास्ते मेरी एक रिक्वेस्ट है. इतना दलित और मुसलमान के ऊपर अत्याचार होने के बाद भी आप हम सब हमको नहीं जुड़े, या अगर इतना सब होने के बाद आपका खून भी नहीं खोला तो आपका खून नहीं पानी है. अगर बाबा साहेब अंबेडकर के वास्ते आप नहीं हैं तो आप बेवजह जवानी हो, इसकी बेगैर जवानी है आपकी. तो मैं बोलता हूँ, और ना ही मैं एक पक्ष से डरता हूँ, ना ही कोई से बीजेपी एमएलए को डरता हूँ, ना ही एमपी को डरता हूँ, क्योंकि ये मुझे बोलने की ताकत मेरे बाबा साहेब अम्बेडकर दिए, मोदी का बाप नहीं दिया है. दो बात बोल के मेरी बात खत्म करता हूँ. जय भीम जय भीम. ಎಲ್ಲರಿಗೂ ಜೈ ಭೀಮ್ ಹೇಳುತ್ತಾ, ಈಗ ತಾಳಿಕೋಟಿ ಹಳ್ಳಿಯಲ್ಲಿ ಏನು ಹಲ್ಲೆ ನಡೆದ ದಲಿತ ಯುವಕನ ಮೇಲೆ, ಅದು ಏನು ಬೈಕ್ ಟಚ್ ಮಾಡೀನಿ ಅಂಥೇಳಿ ಇದು ಮಾಡಿದ ಕೂಡಲೇ ಅವ್ರಿಗೆ ಜೀವ ಹೋಗುವಂಗೆ 15-20 ಮಂದಿ ಕೂಡಿ ಬಡದು, ಮತ್ತು ಸೋಷಲ್ ಮೀಡಿಯಾದ ಮ್ಯಾಗೆ ಅವೆಲ್ಲ ವಿಡಿಯೋಗಳು ಬಿಟ್ಟಿದ್ದಾರೆ. ಯಾಕಂದ್ರೆ ದಲಿತರಿಗೆ ನಾವು ಹಿಂಗೆ ಹೊಡೆದೇವೆ ನೋಡುವಂಥ ಒಂದು ಹೆಮ್ಮೆ ಆಗ್ಯದ ನಮಗೆ ತಂದು ಎಲ್ಲ ಸೋಷಲ್ ಮೀಡಿಯಾದ ಮ್ಯಾಗೆ ಬಿಟ್ಟು ಅವ್ರು ತೋರಿಸ್ತಾ ಇದ್ದಾರೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಕೇಳೋದು ಏನಂತಂದರೆ, ಅವ್ರಿಗೆಲ್ಲರೂ ತಕ್ಷಣ ಅರೆಸ್ಟ್ ಮಾಡಿ ಅವ್ರಿಗೆ ಸೂಕ್ತ ಕ್ರಮ ಅವ್ರಿಗೆ ತೋರಿಸಿ ಇದುಗೊಳ್ಳಿ, ಅವ್ರಿಗೆ ಒಂದು ಯಾವುದಾದ್ರೆ ಒಂದು ದಲಿತರ ಮ್ಯಾಗ ಹಲ್ಲೆ ಮಾಡಬಾರ್ದು ಅನ್ನೋವಂಥದ್ದು ಒಂದು ಶಿಕ್ಷೆ ಅವ್ರಿಗೆ ಕೊಡಬೇಕು ಅಂತೇಳಿ ನಾ ಕೇಳ್ಕೊತಾ ಇದ್ದೀನಿ. ಒಬ್ಬರನ್ನ ಮಾತ್ರ ಅರೆಸ್ಟ್ ಮಾಡಿ, ನಾವು ಅರೆಸ್ಟ್ ಮಾಡಿವೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಇದು ಕಣ್ಣ ಮುಚ್ಚಲೆ ಆಟ ಬಿಡ್ರಿ ಡಿಪಾರ್ಟ್ಮೆಂಟ್ದವರು ಹೇಳ್ತಾ ಇದ್ದೀನಿ. ಯಾಕಂದ್ರೆ ದಲಿತರು ಮನುಷ್ಯರಲ್ಲ ಅಂತ ನಾ ಕೇಳ್ತಾ ಇದ್ದೀನಿ. ದಲಿತರು ಒಂದು ಸಲ ರೊಚ್ಚಿಗೆದ್ರು ಅಂದರೆ ನಮ್ಮ ಅಂಬೇಡ್ಕರ್ ಅವರು ಏನು ಹೇಳಿದಾರೆ ಅಂತಂದ್ರೆ, ಪೆನ್ನು ಹಿಡಿಬೋದು, ಪೆನ್ ಹಿಡಿದ ಕೈಯಲ್ಲಿ ಕತ್ತಿನೂ ಹಿಡಿಬೋದು, ಕತ್ತಿ ನಾವು ದಲಿತರು ಹಿಡ್ದೇವೆ ಅಂದ್ರೆ ಒಬ್ಬರು ಉಳಿಯಂಗಿಲ್ಲ ಅಂಥೇಳಿ ಈ ಮೂಲಕ ನಾನು ನಿಮಗೆ ಚುನಾವಣೆ ಕೊಡ್ತಾ ಇದ್ದೀನಿ. ಈ ಮೂಲಕ ನಿಮಗೆ ನಾವು ಹೇಳ್ತಾ ಇದ್ದೀನಿ. ಅದಕ್ಕೆ ನಾವು ಪೆನ್ ಬಿಟ್ಟು ಕತ್ತಿ ಹಿಡಿಯುವಂಗೆ ನೀವು ಮಾಡಬೇಡ್ರಿ. ಅವ್ರಿಗೆ ಏನದ ಸೂಕ್ತ ಶಿಕ್ಷೆ ನೀವು ಕೊಟ್ಟು, ಆ ಶಿಕ್ಷೆ ಕೊಟ್ಟು ನಮಗೆ ನೀವು ಒಂದು ದಲಿತರಿಗೆ ನಾವು ದಲಿತರ ಪರವ ಅದೇ ಅಂಥೇಳಿ ನೀವು ತೋರಿಸ್ಕೊಟ್ರಿ ಅಂದರೆ ಚಲೋ ಆಯಿತು. ಇಲ್ಲ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಭೀಮ್ ಆರ್ಮಿ ಟೀಮ್ ಹಾಗೂ ದಲಿತತೆ ಟೀಮ್ಗಳು ಎಷ್ಟು ಜನ ಆದರೆ ನಾವೆಲ್ಲರೂ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಮ್ಯಾಗೆ ಕೇಳ್ಕೊಂಡು ನೀವು ಸೂಕ್ತ ಕ್ರಮ ತೊಗೊಂಡ್ರಿ ಅಂದರೆ ಚೆನ್ನಾಗಿರುತ್ತೆ ಅಂತೇಳಿ, ನನ್ನ ಹೆಸರು ನಿರ್ಮಲ ಹೊಸಮನಿ ಅಂತೇಳಿ ಭೀಮ್ ಆರ್ಮಿ ಜಿಲ್ಲಾ ಮಹಿಳಾ ಜಿಲ್ಲಾಧಿಕಾರಿ. ಯಾವುದೇ ಹೊಸ ಸುದ್ದಿ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ಅನ್ನು ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬಾಜೂರ ಬೆಲ್ ಐಕನ್ ಅನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.